ನಿಮಗೆ ಗೊತ್ತಾ ಆಲ್ಕೋಹಾಲ್ ಕುಡಿಯೋದನ್ನ ತಡೆಯಲು ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನು ತಯಾರಿ ಮಾಡ್ತಾರೆ ಇದು ಕೇಳಿ ನಿಮಗೆ ವಿಚಿತ್ರ ಅನ್ಸಬಹುದು ಆದರೆ ಇದು ಸತ್ಯ 18th ಸೆಂಚುರಿಯಲ್ಲಿ ಜನರು ಹೆಚ್ಚು ಎಣ್ಣೆ ಕುಡಿಯೋದಕ್ಕೆ ಶುರು ಮಾಡ್ತಾರೆ ಆಗ ಜನರನ್ನ ಆಲ್ಕೋಹಾಲ್ ಇಂದ ದೂರ ಮಾಡಲು ಮಿಸ್ಟರ್ ಜಾನ್ ಕ್ಯಾಡ್ಬರಿ ಅನ್ನುವರು ಕೋಕೋ ಡ್ರಿಂಕ್ಸ್ ಹಾಗೂ ಕೋಕೋ ಬಾರ್ಸ್ ಅನ್ನು ತಯಾರಿ ಮಾಡ್ತಾರೆ ಈ ರೀತಿ ತಯಾರಿಸಿದ ಈ ರೆಸಿಪಿ ಕಳೆದ 144 ವರ್ಷಗಳಿಂದ ಅದೇ ರೀತಿ ಇದೆ ಜಸ್ಟ್ ಕೆಲವು ಡಿಫರೆಂಟ್ ಇಂಗ್ರೆಡಿಯಂಟ್ಸ್ ಅನ್ನು ಬಳಸಿ ಡಿಫರೆಂಟ್ ಫ್ಲೇವರ್ಸ್ ನಲ್ಲಿ ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನು ಮಾರಾಟ ಮಾಡುತ್ತಿದ್ದಾರೆ ಈ ಡೈರಿ ಮಿಲ್ಕ್ ಎಷ್ಟು ಫೇಮಸ್ ಅಂದ್ರೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ 12.61 ಸಾವಿರ ಕೋಟಿ ರೂಪಾಯಿಗಳ ಪ್ರಾಫಿಟ್ ಅನ್ನು ಈ ಕಂಪನಿ ಗಳಿಸುತ್ತೆ ಈ ಚಾಕ್ಲೇಟ್ ಅನ್ನು ತಯಾರಿಸಲು ಏನೆಲ್ಲ ಇಂಗ್ರೆಡಿಯಂಟ್ಸ್ ಅನ್ನು ಬಳಸುತ್ತಾರೆ ಗೊತ್ತಾ ಒಳ್ಳೆ ಕ್ವಾಲಿಟಿಯ ಕೋಕೋ ಬೀನ್ಸ್ ಅನ್ನು ತೆಗೆದುಕೊಂಡು ಅದರಲ್ಲಿ ಮಿಲ್ಕ್ ಶುಗರ್ ಹಾಗೂ ಬಟರ್ ಅನ್ನು ಆಡ್ ಮಾಡಿ ಅದನ್ನ ಫ್ರೀಜ್ ಮಾಡೋದು ಅಷ್ಟೇ ಎಲ್ಲರ ಫೇವರೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ರೆಡಿ ಇದನ್ನ ಕೇಳಿದ ನಿಮಗೆ ಒಂದು ಡೌಟ್ ಖಂಡಿತ ಬರುತ್ತೆ ಅದೇನಂದ್ರೆ ಇದನ್ನ ತಯಾರಿಸೋದು ಅಷ್ಟೊಂದು ಸುಲಭವಾಗಿದ್ದಾಗ ಮನೆಯಲ್ಲೇ ಯಾಕೆ ಚಾಕ್ಲೇಟ್ ಅನ್ನು ತಯಾರಿಸಬಾರದು ಅಂತ ಪ್ರೆಸೆಂಟ್ ಜನರೇಷನ್ ಗೆ ಪ್ರತಿದಿನ ಮನೆಯಲ್ಲಿ ಅಡಿಗೆ ಮಾಡೋಕೆ ಟೈಮ್ ಇಲ್ಲದೆ ಫುಡ್ ಅನ್ನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ತಾ ಇದ್ದಾರೆ ಇನ್ನು ಚಾಕ್ಲೇಟ್ ಎಲ್ಲಿಂದ ತಯಾರಿ ಮಾಡ್ತಾರೆ ಅಲ್ವಾ ಗುರು ಒಂದು ವೇಳೆ ಜನ ಮನೆಯಲ್ಲೇ ತಯಾರಿಸಿಕೊಂಡ್ರೆ ಪ್ರತಿದಿನ ಕ್ಯಾಡ್ಬರಿ ಕಂಪನಿ 5.5 ಮಿಲಿಯನ್ ಚಾಕ್ಲೇಟ್ ಬಾಕ್ಸ್ ಅನ್ನು ತಯಾರಿಸಿ ಅವುಗಳನ್ನ ಟೇಸ್ಟ್ ಮಾಡೋದಕ್ಕೆ ಕಂಪ್ಯೂಟರ್ ಗಳನ್ನು ಬಳಸ್ತಾ ಇರಲಿಲ್ಲ ಹೌದು ನೀವು ಕೇಳಿದ್ದು ಖಂಡಿತ ನಿಜ ಕ್ಯಾಡ್ಬರಿ ಚಾಕ್ಲೇಟ್ಸ್ ಅನ್ನು ಮೊದಲು ಕಂಪ್ಯೂಟರ್ ಟೇಸ್ಟ್ ಮಾಡಿದ ಮೇಲೇನೆ ನಿಮ್ಮ ಕೈ ಸೇರೋದು ಆದರೆ ಒಂದು ಕಂಪ್ಯೂಟರ್ ಹೇಗೆ ಟೇಸ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ರೀತಿಯ ಮೈಂಡ್ ಬ್ಲೋಯಿಂಗ್ ಇನ್ಫರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫರ್ಮೇಷನ್ ನಿಮಗೆ ಇಷ್ಟವಾದ್ರೆ ಮಾತ್ರ ಒಂದು ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಒಟ್ಟಿನಲ್ಲಿ ಏನಾದರೂ ಒಂದು ರಿಯಾಕ್ಟ್ ಮಾಡಿ ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ನನಗೆ ಒಂದು ಐಡಿಯಾ ಬರುತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಡ್ಬರಿ ಚಾಕ್ಲೇಟ್ ಅನ್ನು ತಯಾರಿಸಲು ಮೊದಲಿಗೆ ಗಾನಾ ದೇಶದಿಂದ ಕೋಕೋ ಬೀನ್ಸ್ ಅನ್ನು ಇಂಪೋರ್ಟ್ ಮಾಡಿಕೊಳ್ತಾರೆ ಇದಕ್ಕಾಗಿ ಗಾನಾ ದೇಶದಲ್ಲಿ ಕೋಕೋ ಲೈಫ್ ಫೌಂಡೇಶನ್ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಫಸ್ಟ್ ಮರಗಳಿಂದ ಒಳ್ಳೆ ಕ್ವಾಲಿಟಿ ಇರುವ ಕೋಕೋ ಹಣ್ಣುಗಳನ್ನು ಬಿಡಿಸಿ ನಂತರ ಅವುಗಳನ್ನು ಒಡೆದು ಅವುಗಳಲ್ಲಿರುವ ಕೋಕೋ ಬೀನ್ಸ್ ಅನ್ನು ಹೊರಗಡೆ ತೆಗಿತಾರೆ ನಂತರ ಆ ಕೋಕೋ ಬೀನ್ಸ್ ಅನ್ನು ಚೆನ್ನಾಗಿ ಒಣಗಿಸಿ ಯುನೈಟೆಡ್ ಕಿಂಗ್ಡಮ್ ನಲ್ಲಿರುವ ಫ್ಯಾಕ್ಟರಿಗೆ ಕಳಿಸ್ತಾರೆ ಫ್ಯಾಕ್ಟರಿಗೆ ಬಂದ ತಕ್ಷಣ ಈ ಕೋಕೋ ಬೀನ್ಸ್ ಅನ್ನು ಕ್ಲೀನ್ ಮಾಡಿ ಇವುಗಳನ್ನು ರೋಸ್ಟ್ ಮಾಡಲಾಗುತ್ತೆ ನಾವು ಕಾಫಿ ಬೀನ್ಸ್ ನ ಟೇಸ್ಟ್ ಅನ್ನು ಹೆಚ್ಚಿಸಲು ರೋಸ್ಟ್ ಮಾಡ್ತೀವಲ್ಲ ಅದೇ ರೀತಿ ಕೋಕೋ ಬೀನ್ಸ್ ನ ಟೇಸ್ಟ್ ಅನ್ನು ಹೆಚ್ಚಿಸಲು ರೋಸ್ಟ್ ಮಾಡಲಾಗುತ್ತೆ ಈ ಪ್ರೋಸೆಸ್ ನಡೆಯುವ ಸಮಯದಲ್ಲಿ ಪೂರ್ತಿ ಫ್ಯಾಕ್ಟರಿಯಲ್ಲಿ ಸ್ವೀಟ್ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಈ ರೀತಿ ರೋಸ್ಟ್ ಮಾಡಿದ ರೋಸ್ಟೆಡ್ ಬೀನ್ಸ್ ಅನ್ನು ಗ್ರೈಂಡಿಂಗ್ ಮಾಡಿ ಕೋಕೋ ಪೌಡರ್ ಅನ್ನು ತಯಾರಿ ಮಾಡ್ತಾರೆ ನೆಕ್ಸ್ಟ್ ಆ ಪೌಡರ್ ಅನ್ನು ಇಂಗ್ಲೆಂಡ್ ನಲ್ಲಿರುವ ಫ್ಯಾಕ್ಟರಿಗೆ ಶಿಫ್ಟ್ ಮಾಡ್ತಾರೆ ಈ ಫ್ಯಾಕ್ಟರಿಗೆ ಬಂದ ಕೋಕೋ ಪೌಡರ್ ಗೆ ಫ್ರೆಶ್ ಫುಲ್ ಕ್ರೀಮ್ ಮಿಲ್ಕ್ ಹಾಗೂ ಶುಗರ್ ಅನ್ನು ಮಿಕ್ಸ್ ಮಾಡ್ತಾರೆ ಅದು ಥಿಕ್ ಲಿಕ್ವಿಡ್ ರೂಪಕ್ಕೆ ಬರೋವರೆಗೂ ಈ ಮಿಕ್ಸಿಂಗ್ ಪ್ರೋಸೆಸ್ ಅನ್ನೋದು ನಡೆಯುತ್ತಲೇ ಇರುತ್ತೆ ಈ ರೀತಿ ಲಿಕ್ವಿಡ್ ತಯಾರಾದ ಮೇಲೆ ಈ ಲಿಕ್ವಿಡ್ ಅನ್ನು ವ್ಯಾಕ್ಯೂಮ್ ಓವನ್ ನಲ್ಲಿ ಹಾಕಲಾಗುತ್ತೆ ಇದರಲ್ಲಿ ಆ ಲಿಕ್ವಿಡ್ ಅನ್ನು ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಮತ್ತೆ ಈ ಲಿಕ್ವಿಡ್ ಅನ್ನು ಪೌಡರ್ ರೂಪಕ್ಕೆ ತರ್ತಾರೆ ಈಗ ನಿಮಗೆಲ್ಲ ಖಂಡಿತ ಒಂದು ಡೌಟ್ ಬಂದೇ ಇರುತ್ತೆ ಕೋಕೋ ಪೌಡರ್ ಅನ್ನು ಲಿಕ್ವಿಡ್ ರೂಪಕ್ಕೆ ತಂದು ಮತ್ತೆ ಅದನ್ನ ರಿವರ್ಸ್ ಪೌಡರ್ ಆಗಿ ಯಾಕೆ ಮಾಡಿದ್ರು ಅಂತ ಇದೇ ಪ್ರೋಸೆಸ್ ಅನ್ನು 3 ಬಾರಿ ರಿಪೀಟ್ ಆಗಿ ಮಾಡ್ತಾರೆ ಯಾಕಂದ್ರೆ ಈ ಪ್ರೋಸೆಸ್ ಅನ್ನು ಎಷ್ಟು ಬಾರಿ ಮಾಡಿದ್ರೆ ಚಾಕ್ಲೇಟ್ ಅನ್ನೋದು ಅಷ್ಟೊಂದು ಸ್ಮೂತ್ ಆಗೋ ಟೇಸ್ಟಿ ಆಗಿ ಬದಲಾಗುತ್ತೆ ಈ ಪ್ರೋಸೆಸ್ ನ ಮಧ್ಯದಲ್ಲಿ ಇವರ ಕೆಲವು ಸೀಕ್ರೆಟ್ ಇಂಗ್ರೆಡಿಯಂಟ್ಸ್ ಅನ್ನು ಕೂಡ ಮಿಕ್ಸ್ ಮಾಡ್ತಾರೆ ಚಾಕ್ಲೇಟ್ ಅನ್ನು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಕರಗಿ ಹೋಗಬೇಕು ಆ ರೀತಿ ಮಿಕ್ಸ್ ಮಾಡ್ತಾರೆ ಈ ರೀತಿ ರೆಡಿಯಾದ ಚಾಕ್ಲೇಟ್ ಲಿಕ್ವಿಡ್ ಅನ್ನು ಮೋಲ್ಡ್ ನಲ್ಲಿ ಹಾಕಿ 45 ನಿಮಿಷಗಳವರೆಗೂ ಫ್ರೀಜರ್ ನಲ್ಲಿ ಇಡ್ತಾರೆ ಸೋ ಫೈನಲಿ ಎಲ್ಲರ ಮೆಚ್ಚಿನ ಚಾಕ್ಲೇಟ್ ರೆಡಿ ಆಯ್ತು ಈಗ ಇದರ ಪ್ಯಾಕಿಂಗ್ ಬಗ್ಗೆ ಮಾತಾಡೋಣ ಪ್ಯಾಕಿಂಗ್ ಮಾಡೋಕ್ಕೂ ಮೊದಲು ಚಾಕ್ಲೇಟ್ ನ ತೂಕವನ್ನ ಚೆಕ್ ಮಾಡ್ತಾರೆ ಈ ಪ್ರೋಸೆಸ್ ನಲ್ಲಿ ಯಾವುದಾದರೂ ಡಿಫೆಕ್ಟಿವ್ ಪೀಸ್ ಸಿಕ್ಕಿದ್ರೆ ಸ್ವಲ್ಪನೂ ಥಿಂಕ್ ಮಾಡದೆ ಆ ಪೀಸ್ ಅನ್ನು ಸೈಡ್ ಗೆ ತಳ್ಳಿ ಬಿಡ್ತಾರೆ ಈ ಟೆಸ್ಟ್ ನಲ್ಲಿ ಪಾಸ್ ಆದ ಚಾಕ್ಲೇಟ್ ಅನ್ನು ಮಾತ್ರ ಪ್ಯಾಕಿಂಗ್ ಮಾಡಲಾಗುತ್ತೆ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಕಂಪ್ಯೂಟರ್ ಚಾಕ್ಲೇಟ್ ಅನ್ನು ಟೇಸ್ಟ್ ಮಾಡ್ತವೆ ಅಂತ ಹೇಳಿದ್ದೆ ಆದ್ರೆ ಹೇಗೆ ಅಂತ ಹೇಳಿಲ್ಲ ಚಾಕ್ಲೇಟ್ ಮೇಕರ್ಸ್ ಹಾಗೂ ಸೂಪರ್ ಟೇಸ್ಟರ್ ಜೊತೆಗೆ ಕಂಪ್ಯೂಟರ್ಸ್ ಕೂಡ ಚಾಕ್ಲೇಟ್ ಅನ್ನು ಟೇಸ್ಟ್ ಮಾಡುತ್ತೆ ಅದು ಹೇಗೆ ಅಂದ್ರೆ ಕ್ಯಾಡ್ಬರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬ್ ನಲ್ಲಿ ರಿಸರ್ಚರ್ಸ್ ಚಾಕ್ಲೇಟ್ ಅನ್ನು ಟೇಸ್ಟ್ ಮಾಡಬೇಕಾದ್ರೆ ಬಾಯಿಂದ ಬರುವ ಚಾಕ್ಲೇಟ್ ಸ್ಮೆಲ್ ಅನ್ನು ಈ ಮಿಷಿನ್ ಒಳಗೆ ಬಿಡ್ತಾರೆ ಈ ಮಿಷಿನ್ ಆ ಸ್ಮೆಲ್ ಅನ್ನು ಆಧಾರವಾಗಿ ಇಟ್ಟುಕೊಂಡು ಚಾಕ್ಲೇಟ್ ನ ಟೇಸ್ಟ್ ಹೇಗಿದೆ ಅಂತ ಹೇಳುತ್ತೆ ನಾವು ಕೂಡ ಕೆಲವು ಫುಡ್ ನ ಸ್ಮೆಲ್ ಮಾಡಿ ಅದರ ಟೇಸ್ಟ್ ಹೇಗಿರಬಹುದು ಅಂತ ಅಂದಾಜು ಮಾಡ್ತೀವಿ ಅಲ್ವಾ ಸೇಮ್ ಅದೇ ರೀತಿ ಈ ಮಿಷಿನ್ ಕೂಡ ಕೆಲಸ ಮಾಡುತ್ತೆ ಪ್ರೆಸೆಂಟ್ ಟೈಮ್ ನಲ್ಲಿ ಪ್ರಪೋಸ್ ಮಾಡೋದಕ್ಕೆ ನಿಮ್ಮತ್ರ ರೆಡ್ ರೋಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಮಾತ್ರ ಖಂಡಿತ ಇರಬೇಕು ಆಗ ಮಾತ್ರ ನಿಮ್ಮ ಪ್ರಪೋಸಲ್ ಓಕೆ ಆಗುವ ಸಾಧ್ಯತೆ ಇರುತ್ತೆ ಈಗ ನಿಮಗೆಲ್ಲ ಒಂದು ಸಣ್ಣ ಪ್ರಶ್ನೆ ಇಷ್ಟ ಇದ್ದವರು ಕಾಮೆಂಟ್ಸ್ ನಲ್ಲಿ ಆನ್ಸರ್ ಮಾಡಬಹುದು ಕ್ವೆಶ್ಚನ್ ಏನು ಅಂದ್ರೆ ನಿಮ್ಮ ಹುಡುಗಿಗೆ ನೀವು ಎಷ್ಟು ಕಾಸ್ಟ್ಲಿ ಚಾಕ್ಲೇಟ್ ಅನ್ನ ಕೊಟ್ಟಿದ್ದೀರಾ ಅಂತ ಇಲ್ಲ ನಂತರ ನೀವು ಕೂಡ ಸಿಂಗಲ್ ಕಾಮೆಂಟ್ ಮಾಡೋದು ಮಾತ್ರ ಮುಖ್ಯ ಮಗ ಇನ್ನು ಡೈರಿ ಮಿಲ್ಕ್ ನಲ್ಲಿ ಬೀಫ್ ಅನ್ನ ಮಿಕ್ಸ್ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಇಂಟರ್ನೆಟ್ ನಲ್ಲಿ ತುಂಬಾನೇ ವೈರಲ್ ಆಗಿತ್ತು ಯಾಕಂದ್ರೆ ಸ್ವತಃ ಕ್ಯಾಡ್ಬರಿ ಕಂಪನಿಯೇ ಈ ನ್ಯೂಸ್ ಅನ್ನ ಒಪ್ಪಿಕೊಂಡಿತ್ತು ಆದ್ರೆ ಭಾರತ ಬಿಟ್ಟು ಬೇರೆ ದೇಶಗಳಲ್ಲಿ ಮಾರಾಟವಾಗುವ ಚಾಕ್ಲೇಟ್ಸ್ ನಲ್ಲಿ ಮಾತ್ರ ಬೀಫ್ ಅನ್ನ ಬಳಸಲಾಗುತ್ತೆ ಭಾರತದಲ್ಲಿ ಮಾರಾಟವಾಗುವ ಯಾವ ಡೈರಿ ಮಿಲ್ಕ್ ಚಾಕ್ಲೇಟ್ ನಲ್ಲಿ ಕೂಡ ಬೀಫ್ ಅನ್ನ ಬಳಸುವುದಿಲ್ಲ ಬೀಫ್ ಹಾಗೂ ಪಿಗ್ ಅನ್ನ ಬಳಸಿಕೊಂಡು ತಯಾರು
ತಯಾರಿಸುವ ಎಲ್ಲಾ ರೀತಿಯ ಫುಡ್ ಐಟಮ್ಸ್ ಅನ್ನು ನಮ್ಮ ಇಂಡಿಯಾದಲ್ಲಿ ಮಾರಾಟ ಮಾಡುವುದನ್ನು ಬ್ಯಾನ್ ಮಾಡಲಾಗಿದೆ. ನಂಬರ್ 2 ಟಾಲ್ಕಮ್ ಪೌಡರ್ ಮೇಕಿಂಗ್ ಪ್ರೋಸೆಸ್. ಕಲ್ಲುಗಳನ್ನ ಪುಡಿ ಮಾಡಿ ಯಾವ ರೀತಿ ಪೌಡರ್ ಅನ್ನು ತಯಾರಿಸುತ್ತಾರೆ ಅಂತ ನೋಡೋಣ ಬನ್ನಿ. ಟಾಲ್ಕಮ್ ಪೌಡರ್ ಅನ್ನು ತಯಾರಿಸಲು ಮೊದಲಿಗೆ ಬೆಟ್ಟಗಳನ್ನು ಹೊಡೆದು ಸಾಫ್ಟ್ ಆಗಿರುವಂತ ಕಲ್ಲುಗಳನ್ನು ಹೊರಗಡೆ ತೆಗಿತಾರೆ. ಆ ಸಾಫ್ಟ್ ಆಗಿರುವ ಕಲ್ಲುಗಳನ್ನು ಟಾಲ್ಕ್ ಸ್ಟೋನ್ ಅಥವಾ ಟಾಲ್ಕಮ್ ಸ್ಟೋನ್ ಅಂತ ಕರೀತಾರೆ. ಈ ಕಲ್ಲಿನಲ್ಲಿ ಕ್ಲೋರೈಡ್, ಕಾರ್ಬೋನೇಟ್ ಹಾಗೂ ಟಾಲ್ಕ್ ರೀತಿಯ ಎಲಿಮೆಂಟ್ಸ್ ಇರುತ್ತೆ. ಇದರಿಂದ ಈ ಪೌಡರ್ ಅನ್ನು ಟಾಲ್ಕಮ್ ಪೌಡರ್ ಅಂತ ಕರೀತಾರೆ. ಈ ಕಲ್ಲುಗಳನ್ನು ಮೊದಲಿಗೆ ಗ್ರೈಂಡರ್ ನಲ್ಲಿ ಹಾಕಿ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಮಾಡ್ತಾರೆ. ಆಮೇಲೆ ಕನ್ವೇಯರ್ ಬೆಲ್ಟ್ ಸಹಾಯದಿಂದ ವೇಸ್ಟ್ ಕಲ್ಲುಗಳನ್ನ ಸೆಪರೇಟ್ ಮಾಡ್ತಾರೆ. ನಂತರ ಈ ಕಲ್ಲುಗಳ ಪೀಸ್ ಅನ್ನು ಮಿಕ್ಸಿಂಗ್ ಮಷಿನ್ ನಲ್ಲಿ ಹಾಕಿ ಮೃದುವಾದ ಪೌಡರ್ ಆಗಿ ಮಾಡ್ತಾರೆ. ಇದರ ನಂತರ ಈ ಪೌಡರ್ ಅನ್ನು ಜರಡಿ ಹಿಡಿದು ಚಿಕ್ಕ ಚಿಕ್ಕ ಕಲ್ಲುಗಳ ಪೀಸಸ್ ಅನ್ನು ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಈ ಪೌಡರ್ ಅನ್ನು ಬೇರೆ ಮಷಿನ್ ನಲ್ಲಿ ಹಾಕಿ ಅದರಲ್ಲಿ ಫ್ರೇಗ್ರೆನ್ಸ್ ಹಾಗೂ ಇನ್ನೂ ಇತರ ಕೆಮಿಕಲ್ಸ್ ಅನ್ನು ಮಿಕ್ಸ್ ಮಾಡ್ತಾರೆ. ಕೊನೆಗೆ ಈ ರೀತಿಯ ರೆಡಿಯಾದ ಪೌಡರ್ ಅನ್ನು ಈ ಆಟೋಮ್ಯಾಟಿಕ್ ಮಷಿನ್ ಮೂಲಕ ಪ್ಯಾಕ್ ಮಾಡಿ ಮಾರ್ಕೆಟ್ ಗೆ ಕಳಿಸ್ತಾರೆ. ನಂಬರ್ 3 ಡಾಬರ್ ರೆಡ್ ಟೂತ್ ಪೇಸ್ಟ್. ಈಗ ಟೂತ್ ಪೇಸ್ಟ್ ಫ್ಯಾಕ್ಟರಿಯಲ್ಲಿ ಯಾವ ರೀತಿ ತಯಾರಾಗುತ್ತೆ ಅಂತ ನೋಡೋಣ ಬನ್ನಿ. ಅದರಲ್ಲೂ ಡಾಬರ್ ರೆಡ್ ಟೂತ್ ಪೇಸ್ಟ್ ನ ತಯಾರಿಯನ್ನ ತೋರಿಸ್ತೀನಿ. ಡಾಬರ್ ರೆಡ್ ಟೂತ್ ಪೇಸ್ಟ್ ಅನ್ನು ತಯಾರಿಸಲು ಮೊದಲಿಗೆ ಬ್ಲ್ಯಾಕ್ ಪೇಪರ್, ಲಾಂಗ್ ಪೇಪರ್, ಡ್ರೈ ಜಿಂಜರ್ ಹಾಗೂ ಟೋಮರ್ ಸೀಡ್ಸ್ ಅನ್ನು ಕೂಡ ಪೌಡರ್ ಆಗಿ ಮಾಡಿ ಆ ಪೌಡರ್ ಅನ್ನು ಕುದಿಯಲು ಬಿಡ್ತಾರೆ. ಈ ಪೌಡರ್ ತಯಾರಾದ ಮೇಲೆ ಇನ್ನೊಂದು ಕಂಟೈನರ್ ನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ಗಾರ್ಲಿಕ್ ಪೌಡರ್ ಅನ್ನು ಮಿಕ್ಸ್ ಮಾಡ್ತಾರೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಮ್ಮ ಹಲ್ಲುಗಳನ್ನು ಕ್ಲೀನ್ ಮಾಡುತ್ತೆ. ಇನ್ನು ಗಾರ್ಲಿಕ್ ಪೌಡರ್ ಒಂದು ನ್ಯಾಚುರಲ್ ಪೌಡರ್, ಇದರಿಂದನೇ ಟೂತ್ ಪೇಸ್ಟ್ ಗೆ ರೆಡ್ ಕಲರ್ ಬರುತ್ತೆ. ಇದರ ನಂತರ ಸೆಪರೇಟ್ ಕಂಟೈನರ್ ನಲ್ಲಿ ಸೋಡಿಯಂ ಲೊರೈಲ್ ಸಲ್ಫೇಟ್ ಅನ್ನು ಮಿಕ್ಸ್ ಮಾಡ್ತಾರೆ. ಈ ಸಲ್ಫೇಟ್ ಇಂದನೇ ಬ್ರಷ್ ಮಾಡುವಾಗ ನೊರೆ ಬರುತ್ತೆ. ನಂತರ SLS ನಲ್ಲಿ ಮೊದಲೇ ತಯಾರಿಸಿಕೊಂಡಿದ್ದ ಪೌಡರ್ ಅನ್ನು ಮಿಕ್ಸ್ ಮಾಡ್ತಾರೆ. ಇದರ ನಂತರ ಒಂದು ದೊಡ್ಡ ಕಂಟೈನರ್ ನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇದರ ಜೊತೆಗೆ ಸೋರ್ಬೆಟಲ್ ಅನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಇದು ಒಂದು ಶುಗರ್ ಆಲ್ಕೋಹಾಲ್, ಇದರ ಟೇಸ್ಟ್ ಸ್ವೀಟ್ ಆಗಿ ಇರುತ್ತೆ. ಕೊನೆಯಲ್ಲಿ ಕ್ಲೋ ಫ್ಲೇವರ್ ಅನ್ನು ಆಡ್ ಮಾಡ್ತಾರೆ. ಫೈನಲಿ ನಮ್ಮ ನಿಮ್ಮೆಲ್ಲರ ಡಾಬರ್ ರೆಡ್ ಟೂತ್ ಪೇಸ್ಟ್ ರೆಡಿ ಆಯ್ತು. ಈಗ ಈ ಟೂತ್ ಪೇಸ್ಟ್ ಅನ್ನ ಟ್ಯೂಬ್ ನಲ್ಲಿ ಹಾಕಿ ಮಾರುಕಟ್ಟೆಗೆ ಕಳಿಸಲಾಗುತ್ತೆ. ನಂಬರ್ 4 ಶಾಂಪೂ ಮೇಕಿಂಗ್ ಪ್ರೋಸೆಸ್. ಶಾಂಪೂವನ್ನು ತಯಾರಿಸಲು ಮೊದಲಿಗೆ ಒಂದು ಕಂಟೈನರ್ ನಲ್ಲಿ 70% ವಾಟರ್ ಅನ್ನು ತೆಗೆದುಕೊಂಡು ನಂತರ ಅದರಲ್ಲಿ ಸಿಟಲ್ ಆಲ್ಕೋಹಾಲ್ ಅನ್ನು ಮಿಕ್ಸ್ ಮಾಡ್ತಾರೆ. ಇದರಲ್ಲೇ ಸಿಟ್ರಿಕ್ ಆಸಿಡ್, ಇನ್ನು ಶಾಂಪೂಗೆ ಕಲರ್ ಬರುವುದಕ್ಕೆ ಕಲರ್ ಅನ್ನ ಕೂಡ ಆಡ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಫ್ರೇಗ್ರೆನ್ಸ್ ಅನ್ನು ಮಿಕ್ಸ್ ಮಾಡ್ತಾರೆ. ಈ ಫ್ರೇಗ್ರೆನ್ಸ್ ಇಂದಾನೆ ಶಾಂಪೂಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಶಾಂಪೂ ರೆಡಿ ಆಗುತ್ತೆ. ನಂತರ ಈ ಶಾಂಪೂವನ್ನ ಪ್ಯಾಕ್ ಮಾಡಿ ಕಂಪನಿಯ ಲೋಗೋವನ್ನ ಪ್ರಿಂಟ್ ಮಾಡಿ ಮಾರುಕಟ್ಟೆಗೆ ಕಳಿಸಲಾಗುತ್ತೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.